ಕೇಂದ್ರಕ್ಕೆ ಒಂದು ಹೆಸರುವಾಸಿಯಾಗಿ ಈ ಜಿಲ್ಲೆಯು ಆ ಸಂಸ್ಕೃತಿ ಉಳಿಬೇಕು ಮತ್ತು ಎಲ್ಲರೂ ಕೂಡ ಒಂದು ಸಂತೋಷ ಮತ್ತು ನೆಮ್ಮದಿಯ ಜೀವನ ಮಾಡಬೇಕಂತ ಹೇಳಿ ನಾನು ಈ ಜಿಲ್ಲೆಯ ಉಸ್ತುವಾಸಿ ತೆಗೆದುಕೊಂಡಾಗ ಕೆಲವೊಂದು ಆಡಳಿತ ಕ್ರಮವನ್ನು ನಾವು ತಗೊಂಡಿದ್ದೇವೆ. ಅದರಲ್ಲಿ ಒಂದು ಯಾವುದಂತ ಹೇಳಿದರೆ ಎಲ್ಲ ನಮ್ಮ ಗ್ಯಾಂಬಿ ಕ್ಲಬ್ಗಳನ್ನು ಇಸ್ಪಿಡ್ ಕ್ಲಬ್ ಅಷ್ಟೇ ನಮ್ಮ ಬೇರೆ ಬೇರೆ ಒತ್ತಡಿದ್ದು ಕೂಡ ಅದನ್ನು ನಾವು ಬಂದ್ ಮಾಡ್ತೇವೆ. ಎತ್ತವರು ಪೋಷಕರು ಫೋನ್ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಮಾರಕವಾದ ವಿಡಿಯೋ ಗೇಮ್ಸ್ ಸ್ಕಿಲ್ ಗೇಮ್ ಅದನ್ನು ಕೂಡ ಬಂದ್ ಮಾಡ್ತೇವೆ. ಅನಗತ್ಯವಾದ ಮಸಾಜ್ ಪಾರ್ಲರ್ ಬಂದಾಯಿತು. ಇವತ್ತು ನಮ್ಮ ಈ ಹಿಂದೆ ಇದ್ದಂತಹ ನಮ್ಮ ಮರಳಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ಸಮಸ್ಯೆ ಅದು ಅಕ್ರಮವಾಗಿ ಇವತ್ತು ಯಾವುದೇ ಮರಳಿರಲಿ ಗೋವಿರಲಿ ಸಾಗರ ಸಂಬಂಧ ಯಾರೆಲ್ಲ ಮಾಡಿದಾರ ಅವ್ರದ್ದು ಒಂದು ಕಠಿಣವಾದ ಮತ್ತು ಕ್ರಮವನ್ನು ತೆಗೊಳ್ಳುವಂಥದ್ದು ಅದು ಗಾಂಧಿ ಇರಲಿ ಬಹುತೇಕ ಇವತ್ತು ಕಠಿಣವಾದ ಒಂದು ಕ್ರಮದಿಂದ ಒಂದು ಹಂತಕ್ಕೆ ಬಂದು ಇವತ್ತು ನಿಂತಿದೆ. ಮತ್ತು ನಿಮ್ಗೆ ಗೊತ್ತಿದ್ದ ಹಾಗೆ ಅಧಿಕಾರ ವಹಿಸಿಕೊಂಡಾಗ ನಾನು ಹೇಳಿದ್ದೆವು ನಿಗದಿತ ಸಮಯದಲ್ಲಿ ನಿಗದಿತ ರೇಟ್ನಲ್ಲಿ ನಾವು ಹೊಯ್ಗೆದ ಮರಳನ್ನು ಮುಟ್ಟಿಸ್ತೇವೆ ಅಂತೇಳಿ. ಅದು ಬಹುಶಃ ನಮ್ಮ ಚರ್ಚೆ ಮಾಡಿದ ನಂತರ ಜಿಲ್ಲಾಡಳಿತ ಇವತ್ತು ಸ್ಯಾನ್ ಬಜಾರ್ ಆ್ಯಪನ್ನು ಕೂಡ ಇವತ್ತು ತಂದು ಅದೀಗ ಜಾರಿಯಾಗಿ ಬಹುತೇಕ ಯಶಸ್ವಿ ಆಗ್ತಾ ಬಂದು ರಾಜ್ಯದಲ್ಲಿ ಇವತ್ತು ಮಾದರಿಯಾಗಿದೆ. ಇವತ್ತು ಎಲ್ಲ ಬೇರೆ ಬೇರೆ ಒತ್ತಡಗಳಿದ್ದರೂ ಕೂಡ ಎಲ್ಲ ಆಡಳಿತವಾದ ಕ್ರಮವನ್ನು ತಗೊಳ್ಬೇಕಾದ್ರೆ ನಮಗೆ ಅಧಿಕಾರಿಗಳು ಎಲ್ಲ ರೀತಿಯ ಸಹಕಾರ ಜನಪ್ರತಿ ಜೊತೆಯಲ್ಲಿ ಅಧಿಕಾರಿಗಳು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿರ್ತಾರೆ. ಆದ ಕಾರಣ ಅದು ಜಿಲ್ಲಾಧಿಕಾರಿಗಿರಲಿ ಎಸ್ ಪಿ ಇರಲಿ ಕಮಿಷನರ್ ಇರಲಿ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಿರಲಿ ಇನ್ನಿತರ ಕೆಲವೊಂದು ತಳಮಟ್ಟದ ಅಧಿಕಾರಿ ಕೂಡ ತನ್ನ ಪ್ರಾಮಾಣಿಕವಾದ ಸಹಕಾರ ಕೊಟ್ಟಿದ್ದಾರೆ. ಆದ ಕಾರಣ ಉತ್ತಮವಾದ ಅಧಿಕಾರಿಗಳನ್ನು ಈ ಸರ್ಕಾರ ವರ್ಗಾವಣೆ ಮಾಡಬಾರ್ದಂತೇಳಿ ನಾನು ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿದ್ದೇನೆ. ಯಾರನ್ನ ನಾನು ಹೇಳಿದೆ ಅಲ್ಲ, ಈಗ ಡಿ ಸಿ ಅವರು ಇದ್ದಾರೆ, ಎಸ್ ಪಿ ಅವರು ಇದ್ದಾರೆ, ಸಿ ಎಸ್ ಇದ್ದಾರೆ. ಎಷ್ಟು ದಿವಸ ಮಾಡಬಾರ್ದು ಕಮಿಷನ್? ಈಗ ಸದ್ಯ ನೋಡಿ, ಈಗ ನಾವು ಬಂದ ಮಾಡಿದ್ದೇವೆ, ಮುಟ್ಟಿದೆ ಒಂದು ವರ್ಷ ನಾಲ್ಕು ದಿನ ಮುಟ್ಟಲೇ ಇಲ್ಲ. ಯಾಕೆ ಸಿ ಅಲ್ಲ, ಅದಕ್ಕೆ ಒಂದು ಸ್ಟ್ಯಾಂಡ್ ಒಂದು ಕಮಿಷನರ್ ಅಂತೂ ಮಾಡಿದ್ದಾರೆ. ಈಗ ಮಾಡಿದ್ದಾರೆ, ಈ ಥರ ನಮ್ಗೆ ಅಗತ್ಯ ಯಾರಂತಿಲ್ಲ. ಇದು ಅದರ ಮುಂಚೆ ಮಾಡಿದ್ರು, ಯಾರು ಬಂದ್ರ ಅದು ಇಲ್ಲ. ಸೊ ಜಿಲ್ಲೆ ಹಿತವನ್ನು ನೋಡ್ಬೇಕು, ಅವರ ಸ್ವಂತ ಹಿತವನ್ನು ನೋಡೋದಲ್ಲ, ಅವರ ಸ್ವಂತ ಹಿತ ನೋಡಿಕೊಂಡು ಬೇಕಾದ ವಿಚಾರ ಅಲ್ಲ, ನಮ್ಮ ಜಿಲ್ಲೆ ಹಿತವನ್ನು ನೋಡ್ಬೇಕು. ಲೆಟ್ರ್ ಬರೆದಿದ್ದೆ ಯಾವಾಗ? ಹಾಂ, ಲೆಟ್ರ್ ಬರೆದಿದ್ದೆ ಯಾವಾಗ? ಇವತ್ತು ಬರೆದಿದ್ದೆಲ್ಲ, ಕಾಪಿ ಕೊಡ್ತೇನೆ ಈಗ. ಈಗ ನಾನು ಕೇಳಿದೆ ನೋಡಿ, ಇವತ್ತು ಜಿಲ್ಲೆ ಕಮಿಷನ್ ಅಂತೇಳಿ ಚೇಂಜ್ ಮಾಡಿದ್ರು, ಯಾರು ತಂದಿದ್ದೆ? ಈಗ ಬಂದ್ರೆ ಚಾರ್ಜ್ ಕೊಂಡ್ರ ಇಲ್ಲ ಇದೆಲ್ಲ ಬೇಕಲ್ಲ. ಈಗ ನಾನು ಇನ್ನೊಬ್ಬರು ತೆಗಿದ್ದಾರೆ, ಅವ್ರಿಗೆ ಎಲ್ಲಿ ಇಲ್ಲದಂತೇಳಿ ಯಾರನ್ನಾದರೂ ಕೂಡ ಫಸ್ಟ್ ಅದು ಇಂಪಾರ್ಟೆಂಟ್ ಅಲ್ಲ, ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಒಂದು ಸ್ಟ್ಯಾಂಡ್ ಬರುವಂಥ ಅವಕಾಶ ಆಗಲಿ. ಯಾರಾದರೂ ಕೂಡ ಇನ್ನು ಉತ್ಸವಸ್ಥಿತಿಯವರು ಬಂದು ಅವ್ರು ಬಂದು ಕೂತ್ಕೊಂಡು ಸಚಿವನನ್ನು ನೋಡಿಕೊಂಡು ವಿಚಾರ ಇವತ್ತು ಎಲ್ಲ ಕೂಡ ಇದೆ. ಇದಕ್ಕೆ ಅವರು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ಬೋದು, ನಮ್ಮ ಜಿಲ್ಲೆಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ, ಬೇರೆ ಜಿಲ್ಲೆಯಲ್ಲಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರನ್ನ ತೆಗೆದು ಇವ್ರನ್ನ ಹಾಕೋದು, ಇವ್ರನ್ನ ತೆಗೆದು ಅವ್ರನ್ನ ಹಾಕೋದು ಅಂತ ಎಲ್ಲವಂಥದ್ದು. ನೋಡಿ, ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಾಗ ಇವತ್ತೇ ಬಿಟ್ಟುಕೊಡಿ, ಚರ್ಚೆ ಬೇಡ, ಇವತ್ತೇ ಸಂಜೆದಲ್ಲಿ ಮುಗಿಸ್ಬೇಕು, ಡಿವಿಷನ್ ಓಟ್ ಹಾಕಬೇಕಂತ ಕೇಳಿದರು. ಆಯ್ತಲ್ಲ, ಈಗೇನು ಸಂಜೆ ಮಾಡಲಿಲ್ಲ, ಭಾಳ ಅರ್ಜೆಂಟ್ ಇತ್ತು ಮೊನ್ನೆ, ಈಗೇನು ಮೌನವಾಗಿದ್ದಾರೆ? ಈಗೇನು ಅರ್ಜೆಂಟ್ ಇಲ್ಲ. ಸೊ ಅವರಿಗೆ ಬರೀ ಕೂತ್ಕೊಳ್ಳಿಕ್ಕೆ ಮಾತ್ರ ಅರ್ಜೆಂಟ್, ಈ ರಾಜ್ಯದ ಜನತೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅರ್ಜೆಂಟ್ ಏನಿಲ್ಲ, ಅವು ಯಾವಾಗ ಬೇಕಾದ್ರೂ ಆಗ್ಬೋದು. ಇವತ್ತು ಉತ್ತರ ಕರ್ನಾಟಕದಲ್ಲಿ ಇವತ್ತು ವಿಪರೀತವಾದ ಮಳೆಯಿಂದ ಹಾನಿಯಾಗಿ ಅತಿವೃಷ್ಟಿಯಾಗಿದೆ. ಮಹಾರಾಷ್ಟ್ರದವರು ಅವರ ಸೇವೆ ಸೆಕ್ಯೂರಿಟಿಗೋಸ್ಕರ ನೀರು ಬಿಟ್ಟರು. ಯಾರು ಕೇಳುವರಿದ್ದಾರೆ ನಮ್ಮ ರಾಜ್ಯದ ಇವತ್ತು ಅವರನ್ನು? ಅಲ್ಲಿ ಡ್ಯಾಮ್ ಒಡಿಬಾರ್ದಂತೇಳಿ ನೀರು ಬಿಟ್ಟರು. ನೀರು ಬಿಟ್ಟೇನಾಯಿತು, ನಮ್ಮ ಬಡ ಜನರು ಇವತ್ತು ಜಲವೃತ ಆಗುವಂಥ ಪರಿಸ್ಥಿತಿ ಆಗಿದೆ. ಕೇಳುವಂಥ ಪರಿಸ್ಥಿತಿ ಇದ್ದಾರೆ ಯಾರಾದರೂ? ಯಾರಿದ್ದಾರೆ ಅಲ್ಲಿ?
ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇದೆ, ಯಾರು ನೋಡ್ತಾರೆ? ಇವತ್ತು ಗೃಹ ಸಚಿವರು ಯಾರು ಅಂತ ಆಗಲಿಲ್ಲ, ಅದರ ಮುಂಚೆ ಏನಿದೆಲ್ಲ ಟ್ರಾನ್ಸ್ಫರ್ ಮಾಡಬೇಕಂತೇಳಿ ಏನಂತ ಬರ್ದಿದ್ದೀರಿ ಅಂದ್ರೆ ಪರ್ಟಿಕ್ಯುಲರ್ ಈ ಕಮಿಷನರ್ ಟ್ರಾನ್ಸ್ಫರ್ ಬರ್ದಿದ್ದೀರಾ? ನಾನು ಹೇಳಿದ್ದೇನೆ ಅಷ್ಟೇ, ಬರ್ತಿದ್ದೇನೆ ಸ್ಟಾರ್ಟ್ ಹೇಳಿದ್ದೇನಲ್ಲ, ಸ್ಟಾರ್ಟ್ ಹೇಳಿದ್ದಾರೆ ಜನರು ಸ್ಟಾರ್ಟಿಂಗ್ ನಮ್ಮ ಈ ಜಿಲ್ಲೆದಾಗ ಏನು ಬಂದಿದೆ ಅದೇ ಬರ್ತಿದೆ, ಅದನ್ನೇ ಓದಿದ್ದೇನೆ ಇಲ್ಲಿ ಒಂದು ಅದು